ಹೌದು, ಮೊನ್ನೆ ಒಂದು 3-4 ದಿವಸದ ಮುಂಚೆ ಬಿರುವೆರ್ ಕುಡ್ಲದ ಬಗ್ಗೆ ಸ್ವಲ್ಪ ರೈಟಪ್ ಎಲ್ಲ ಫಾರ್ವರ್ಡ್ ಆಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ನೋಡ್ತಾ ಇದ್ದೇವೆ ನಾವು. ಅದಕ್ಕೆ ನಾನು ಮೊನ್ನೆ ಪ್ರೆಸ್ ಮೀಟ್ ಇಡುವ ಅಂತ ನಾನು ಮಾಧ್ಯಮದವರಿಗೆ ಮಾಹಿತಿ ಕೂಡ ಕೊಟ್ಟಿದ್ದೆ. ನಾನೀಗ ಈಗ ಎಲೆಕ್ಷನ್ ಈಗ ಹೇಗೆ ಸಹ ನಾಳೆ ಎಲೆಕ್ಷನ್ ಬಂತು, ಆದ ಕಾರಣ ನನಗೆ ಪ್ರೆಸ್ ಮೀಟ್ ಮಾಡಲಿಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲರನ್ನು ಈಗ ನಾನು ಇಲ್ಲಿ ನಮ್ಮ ಮನೆಗೆ ಕರೆದು ನಾನು ನಿಮ್ಮ ಹತ್ರ ಸ್ವಲ್ಪ ನನ್ನ ಏನು ನನಗೆ ಏನು ಬೇಜಾರು ಉಂಟಾಗಿದೆ ಅದನ್ನು ನಿಮ್ಮ ಮುಂದೆ ಹೇಳುವ ಅಂತ ನಾನಿದ್ದೇನೆ ಅಷ್ಟೇ. ಹೌದು, ಇವತ್ತು ನೋಡಿ ನನ್ನ ಜೊತೆ ನಮ್ಮ ಯುವಯಿಂದ ಅಧ್ಯಕ್ಷರಿದ್ದಾರೆ, ಹಾಗೆ ಗೆಜ್ಜೆಗಿರಿ ಕ್ಷೇತ್ರದ ಅಧ್ಯಕ್ಷರು ಕೂಡ ಉಪಾಧ್ಯಕ್ಷರು ಕೂಡ ಇದ್ದಾರೆ ಇಲ್ಲಿ. ನಮ್ಮ ಮಹಿಳಾ ಸಂಘಟನೆ ವಿದ್ಯಾ ರಾಕೇಶ್ ಅವರು ಕೂಡ ಇಲ್ಲಿ ನನ್ನ ಜೊತೆ ಇದ್ದಾರೆ. ಎಲ್ಲ ನಮ್ಮ ಸಮುದಾಯದವರು ಎಲ್ಲರೂ ಕೂಡ ನಮ್ಮ ಜೊತೆ ಇವತ್ತು ಸ್ವಲ್ಪ ಮಾತುಕತೆ ಆಗಿತ್ತು. ಯಾಕೆಂದರೆ ಏನು ಮಾಡ್ತಾ ಇದ್ದಾರೆ ಇವರು, ಯಾಕೆ ನಮ್ಮನ್ನು ಸೈಡ್ಲೈನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅದೇ ನಮಗೆ ತುಂಬ ಚಿಂತನೆ ಆಗಿದೆ. ನಮಗೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಹೌದು, ನಾನು ಮೊನ್ನೆ ಕೂಡ ನಾನು ನಿಮ್ಮ ಮಾಧ್ಯಮ ಜೊತೆ ನಾನು ಹೇಳಿದೆ ನಾನು, ಯಾಕೆಂದರೆ ಮೊನ್ನೆ ಕೂಡ ಇಲ್ಲಿ ಏನಾಗಿದೆ ಅಂದರೆ ಬನ ರಾಜಕೀಯ ಥರ ಆಗಿದೆ ಇಲ್ಲಿ. ಒಂದು ನಳಿನ್ ಕುಮಾರ್ ಕಟೀಲ್ ಅವರ ಬನ, ಒಂದು ಬ್ರಿಜೇಶ್ ಚೌಟ ಅವರ ಬನ. ಒಂದು ಈಗ ನೋಡಿ, ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಇರುವಾಗ ನಾವು ಅವ್ರ ಜೊತೆ ನಾವು ತುಂಬ ಕೆಲಸ ಎಲ್ಲ ನಮಗೆ ನಾರಾಯಣ ಗುರು ಸರ್ಕಲ್ದ ವಿಚಾರ ಆಗಲಿ, ಅಲ್ಲ ಇಲ್ಲಿ ಬಿಲ್ಲವ ಸಂಘದ ಒಂದು ಮಂದಿರವಾಗಲಿ, ಅಲ್ಲ ನಮ್ಮ ಕುದ್ರೋಳಿ ದೇವಸ್ಥಾನದ ಅಲ್ಲಿ ದಸರಾ ಟೈಮ್ಗೆ ಲೈಟಿಂಗ್ದು ವಿಚಾರ ಆಗಲಿ, ಎಲ್ಲ ತುಂಬ ಕೆಲಸ ಅವರು ನಮಗೆ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ. ಆದ ಕಾರಣ ನಾವು ಅವರ ಜೊತೆ ನಾವು ಡೈಲಿ ನಾವು ಅವರ ಜೊತೆ ಸಂಪರ್ಕದಲ್ಲಿದ್ದೆವು ನಾವು. ಈಗ ಏನಾಗಿದೆ ಅಂದರೆ ಈ ಬ್ರಿಜೇಶ್ ಚೌಟರ್ ಅವರು ಏನು ಮಾಡ್ತಿದ್ದಾರಂತೆ, ಯಾರೆಲ್ಲ ನಳಿನ್ ಕುಮಾರ್ ಕಟೀಲ್ ಜೊತೆ ಇದ್ದಾರೆ ಅವರನ್ನೆಲ್ಲರನ್ನು ನಮ್ಮನ್ನೆಲ್ಲ ಸೈಡ್ಲೈನ್ ಮಾಡ್ತಿದ್ದಾರೆ. ಅದೇ ಅಲ್ಲದೆ ಮೊನ್ನೆ ಇದರಲ್ಲಿ ಏನು ರೈಟಪ್ಪಲ್ಲಿ ಏನಿತ್ತಂದರೆ, ಇವರ ಬಿರುವೇರ್ ಕುಳ್ಳದ ಪಕ್ಷ ಎಷ್ಟು ಓಟ್ ಇರ್ಬೋದು ಏನು ಅದೆಲ್ಲ ಮಾತುಕತೆ ಎಲ್ಲ ಬರ್ತಿದೆ ನೋಡಿ. ಇದು ನಾನು ನಿಮಗೆ ಬ್ರಿಜೇಶ್ ಚೌಟ ಅವರೇ ನಿಮಗೆ ಒಂದು ಮಾತು ಹೇಳ್ತೇನೆ, ಇದೇ ಮಾತು ನೀವು ಎಲೆಕ್ಷನ್ ಅನೌನ್ಸ್ ಆಗುವಾಗ ಮಾಡ್ತಾಯಿದ್ರೆ ನಾವು ಏನು ನಮ್ಮ ಸಮುದಾಯ ಏನು ನಮ್ಮ ಸಂಘಟನೆ ಏನಂತೆಲ್ಲ ನಾವು ನಿಮಗೆ ಹೇಳ್ತಾ ಇದ್ದೇವೆ ನಾವು. ಈಗ ನೀವು ಒಂದು 2-3 ದಿವಸದ ಮುಂಚೆ ನೀವು ಎಲ್ಲ ಈ ಥರ ರೈಟಪ್ ಎಲ್ಲ ಬಿಡೋದು ನಮಗೆ ಅದು ಸರಿ ಕಾಣುತ್ತೆ ಇಲ್ಲ. ಹೌದು, ಈಗ ನೋಡಿ ಈಗ ಯಾರು ನಳಿನ್ ಕುಮಾರ್ ಕಟೀಲ್ ಜೊತೆ ಯಾರು ಕೆಲಸ ಮಾಡ್ತಾಯಿದ್ರು ಅವರನ್ನೆಲ್ಲ ಸೈಡ್ಲೈನ್ ಮಾಡಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಮುಂಚೆ ನಳಿನ್ ಕುಮಾರ್ ಕಟೀಲ ವಿರೋಧ ಏನಿತ್ತು, ಏನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಳಿನ್ ಕುಮಾರ್ ಕಟೀಲ್ ಬೇಡ ಅಂತ ಹೇಳ್ತಾಯಿದ್ರು, ಈಗ ಅವರೇ ಈಗ ನಳಿನ್ ಕುಮಾರ್ ಕಟೀಲ್ ಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾಯಿದೆ, ಬ್ರಿಜೇಶ್ ಚೌಟನಿಂದ ನಳಿನ್ ಕುಮಾರ್ ಕಟೀಲೇ ಆಗ್ಬೋದು ನಮಗೆ ಅಂತ ಎಲ್ಲ ಜನರು ಹೇಳ್ತಾಯಿದ್ದಾರೆ. ಈಗ ನೋಡಿ, ನಮ್ಮ ಬೆಂಬಲ ನಾವು ಅದನ್ನು ಯಾವುದು ಕೂಡ ಅನೌನ್ಸ್ ಮಾಡಲ್ಲ, ಯಾಕಂದರೆ ನಮ್ಮದರಲ್ಲಿ ಎಲ್ಲ ಪಕ್ಷದವರಿದ್ದಾರೆ. ಯಾಕಂದರೆ ನಮ್ಮದರಲ್ಲಿ ಒಂದು 60-70% ಬಿ ಜೆ ಪಿಯವರಿದ್ದಾರೆ ಕಾರ್ಯಕರ್ತರು, ಆದಮೇಲೆ ಒಂದು ಕಾಂಗ್ರೆಸ್ ಅವರಿದ್ದಾರೆ, ಜೆ ಡಿ ಎಸ್ ಇದ್ದಾರೆ, ಕಮ್ಯುನಿಸ್ಟ್ ಕೂಡ ಇದ್ದಾರೆ ನಮ್ಮ ಜೊತೆ. ಅದಕ್ಕೋಸ್ಕರ ನಾವು, ಯಾಕಂದರೆ ನಮ್ಮ ಸಮಾಜಮುಖಿ ಕೆಲಸ ಮಾಡೋ ಸಂಘಟನೆ ನಮ್ಮದು, ಅದಕ್ಕೋಸ್ಕರ ನಾವು ಯಾವುದನ್ನು ಜನರಿಗೆ ಗೊತ್ತಾಗಬೇಕು ಯಾವುದಕ್ಕೆ ಯಾರಿಗೆ ಓಟ್ ಹಾಕಬೇಕು ಅಂತ. ಯಾಕಂದರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು ನಾವು. ಇಲ್ಲಿ ಏನಾಗಿದೆ ಅಂದರೆ ನಾವು ಮೋದಿಗೋಸ್ಕರ ನಮ್ಮ ಕಾರ್ಯಕರ್ತರು ಎಷ್ಟು ದುಡಿತಾ ಇದ್ದಾರೆ. ಈಗ ಇಲ್ಲಿ ಏನಾಗಿದೆ, ಒಬ್ಬಂದೇ ಪಕ್ಷ ಅಂತ ಆಗಿದೆ ಇದು, ಮೋದಿಯವರ ಇದಲ್ಲ ಇಲ್ಲಿ, ಖಾಲಿ ಒಂದು ಪಕ್ಷದ ಇದರಲ್ಲಿ ಹೋಗಿ ಬಂದರೆ ಅಂದರೆ ಬ್ರಿಜೇಶ್ ಅವಂದೇ ಒಂದು ಪಕ್ಷ ಅಂತ ಆ ಥರ ಇಲ್ಲಿ ನಡೀತಾ ಇದೆ. ನಮ್ಮನ್ನು ನಮ್ಮ ಹಿಂದುಳಿದ ವರ್ಗದವರನ್ನೆಲ್ಲ ಕೆಳಗೆ ಮಾಡ್ತಾ ಇದ್ದಾರೆ, ಅದೇ ನಮಗೆ ತುಂಬ ಬೇಜಾರು ಉಂಟಾಗ್ತಿದೆ ಅಷ್ಟೇ. ನೋಡಿ, ಜನರಿಗೆ ಅದು ಗೊತ್ತಿದೆ ಯಾವುದಕ್ಕೆ ಏನು ಓಟ್ ಹಾಕಬೇಕಂತ, ಜನರಿಗೆ ಗೊತ್ತಿದೆ, ಕಾರ್ಯಕರ್ತರಿಗೆ ಗೊತ್ತಿದೆ. ಖಾಲಿ ಕಾರ್ಯಕರ್ತರು ಬಂಟಿಂಗ್ಸ್ ಫ್ಲೆಕ್ಸ್ ಹಾಕ್ಕೊಳ್ಳಿಕ್ಕೆಲ್ಲ ಇರೋದು ಕಾರ್ಯಕರ್ತರಿಗೆ ಸ್ವಲ್ಪ, ಈಗ ಕಾರ್ಯಕರ್ತರಿಂದವೇ ನಾವು ಇರೋದು ಲೀಡರ್. ಈಗ ನಮ್ಮ ಸಂಘಟನೆ ನಾನೀಗ ಈ ನಿಮ್ಮ ಮುಂದೆ ಮಾತಾಡೋದಾದರೆ, ನಮ್ಮ ಕಾರ್ಯಕರ್ತರು ನಮ್ಮನ್ನು ಆಯ್ಕೆ ಮಾಡಿದ್ರ ಕಾರಣ ನಾವು ಈಗ ನಿಮ್ಮ ಜೊತೆ ಮಾತಾಡ್ತಿದ್ದೇವೆ. ಹಾಗೆ ಕಾರ್ಯಕರ್ತರು ಎಷ್ಟು ಸಪೋರ್ಟ್ ಮಾಡ್ತಾರೆ ಹಾಗೆ ಆ ರಾಜಕೀಯದವರು ಇನ್ನಷ್ಟು ಮೇಲೆ ಅಷ್ಟೇ. ನೋಡಿ, ನಾವು ಯಾವಾಗ ಕೂಡ ಹೇಳ್ತೇವೆ, ಮೊನ್ನೆ ಸರ್ಕಲ್ ವಿಚಾರವಾಗಲಿ ಅದು ಸರ್ಕಲ್ಗೆ ಎಷ್ಟು ಹೋರಾಟ ಮಾಡಿದೆ ಅಂತ ತಮಗೆಲ್ಲರಿಗೆ ಮಾಧ್ಯಮದವರಿಗೆಲ್ಲರಿಗೂ ಗೊತ್ತು, ಸಮಾಜಕ್ಕೆ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ಮೊನ್ನೆ ಕೂಡ ಮೋದಿಜಿ ಬರುವಾಗ ನಮ್ಮನ್ನು ಕೂಡ ಕರೀಲಿಲ್ಲ, ಅದು ತುಂಬ ಬೇಜಾರು ಉಂಟಾಗಿದೆ ನಮಗೆ. ಅದಲ್ಲದೆ ನಾವು ಪಕ್ಷ ಮೋದಿ ವಿರೋಧ ಯಾವ ಖಂಡಿತ ನಾವು ಮಾಡಲ್ಲ. ನಾವು ಮೋದಿ ವಿರೋಧ ನಾವು ಮಾತಾಡಿ, ಯಾಕಂದರೆ ನಮ್ಮ ದೇಶ ಬೇಕು ನಮಗೆ, ದೇಶಕ್ಕೆ ಮೋದಿ ಬೇಕು. ಮತ್ತು ಬೇರೆ ಏನು ಇಲ್ಲಿಯ ಕ್ಯಾಂಡಿಡೇಟ್ ಬಗ್ಗೆ ನಾವು ಮಾತ್ರ ಸ್ವಲ್ಪ ನಮಗೆ ಅಷ್ಟು ತುಂಬ ಬೇಜಾರು ಉಂಟಾಗಿದೆ ನಮಗೆ ಅಷ್ಟೇ. ಹೌದು, ಲಾಸ್ಟ್ ಟೈಮ್ ನಾನು ಅಂದರೆ ನೋಡಿ, ಲಾಸ್ಟ್ ಟೈಮ್ ನಾನು ಹರೀಶ್ ಪೂಂಜೆಗೆ ನಾವು ಓಪನ್ ಆಗಿ ಕ್ಯಾನ್ವಾಸಿಂಗ್ ಹೋಗಿದ್ದೆ. ನಾವು ಯಾವುದೇ ಸಮುದಾಯ ನೋಡಲಿಲ್ಲ, ಯಾಕಂದರೆ ನಮಗೆ ನಾರಾಯಣ ಗುರು ಸ್ವಾಮಿಗೆ ಏನು ಅವರು ಉಪಕಾರ ಮಾಡಿದ್ರು ನೋಡಿ, ಒಂದು ಸರ್ಕಲ್ ವಿಚಾರ ಆಗಲಿ, ಅಲ್ಲ ನಾರಾಯಣ ಗುರು ಉರ್ವ ಬಿಲ್ಲವ ಸಂಘ ಮಂದಿರವಾಗಲಿ, ಅಲ್ಲ ಕುದ್ರೋಳಿ ಕ್ಷೇತ್ರದ ಒಂದು ಲೈಟಿಂಗ್ ವಿಚಾರ ಇದೆ, ಮತ್ತು ಗರುಡಿ ಕ್ಷೇತ್ರದ ಅದರಲ್ಲಿ ಆ ವಿಚಾರದಲ್ಲಿ ಎಲ್ಲರೂ, ಹರೀಶ್ ಪೂಂಜೆ ಆಗಲಿ, ವೇದವ್ಯಾಸ ಕಾಮತ್ ಆಗಲಿ, ಭರಶೆಟ್ಟಿ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ನಾವು ಯಾವುದೇ ಪಕ್ಷ ನೋಡಲ್ಲ. ಈಗ ಬ್ರಿಜೇಶ್ ಚೌಟ ಅವರು
ಕೂಡ ನಮಗೆ ನಮ್ಮ ಜೊತೆ ಇಷ್ಟೆಲ್ಲ ವೈರಲ್ ಆಗ್ತಿದೆ ನಮ್ಮ ಬಗ್ಗೆ, ಆ ಒಂದು ಮಾತು ಫೋನ್ ಮಾಡಿ ಮಾತಾಡ್ತಿದ್ರೆ ನಮಗೆ ನಾವು ಅದರ ಬಗ್ಗೆ ಕ್ಲಿಯರ್ ಮಾಡ್ಬೋದಿತ್ತು. ಇನ್ನೂ ಕೂಡ ಅವರು ಒಂದು ಫೋನ್ ಕೂಡ ನಮಗೆ ಮಾಡಲಿಲ್ಲ, ಯಾಕೆಂದರೆ ನಮ್ಮನ್ನು ತುಂಬ ಎಲ್ಲ ಸೈಡ್ಲೈನ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂದರೆ ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಜೊತೆ ಸಂಪರ್ಕ ಇದ್ದ ಕಾರಣಕ್ಕೆ ನಮ್ಮನ್ನೆಲ್ಲ ಸೈಡ್ಲೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಒಮ್ಮೆ ಮಾತುಕತೆ ಆಗಿತ್ತು ಬ್ರಿಜೇಶ್ ಅವರು, ಆ ಮಾತುಕತೆ ಆದಮೇಲೆ ನಂತರ ಅವರು ಹೋಗಿ ಹೇಳಿದರೆ ಬಿರುವರ್ಕುಳ್ಳ ಸಂಘಟನೆ ಅವರು ಸ್ವಲ್ಪ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ. ಯಾವ ರೀತಿಯಲ್ಲಿ ಹೇಳಿದ್ರು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಸಂಘಟನೆ ಎಲ್ಲ, ನಾನು ಹೇಳಿದೆ, ಎಲ್ಲ ರಾಜಕೀಯದವರು ನಮ್ಮ ಜೊತೆ ಇದ್ದಾರೆ. ನಮ್ಮದರಲ್ಲಿ 60-70% ಬಿ ಜೆ ಪಿಯವರೇ ಇರೋದು, ಕಾರ್ಯಕರ್ತರೇ ಇರೋದು. ಅದರಲ್ಲಿ ಒಂದು ಮತ್ತು ಕಾಂಗ್ರೆಸ್ ಅವರಿದ್ದಾರೆ, ಮಿಕ್ಕಿದ ಜೆ ಡಿ ಎಸ್ ಕಮ್ಯುನಿಸ್ಟ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ. ಈಗ ಏನಂತ ಗೊತ್ತಿಲ್ಲ, ನಾವೊಂದು ನಳಿನ್ ಕುಮಾರ್ ಜೊತೆ ತುಂಬ ಕ್ಲೋಸ್ ಆಗಿದ್ದ ಕಾರಣ ನಮ್ಮ ಕಾರ್ಯಕರ್ತರನ್ನೆಲ್ಲ ಸೈಡ್ಲೈನ್ ಮಾಡ್ತಿದ್ದಾರೆ ನೋಡಿ. ಈಗ ನಮ್ಮ ಕಾರ್ಯಕರ್ತರು ಯಾರೆಲ್ಲ ಪಕ್ಷಗೋಸ್ಕರ ಮೋದಿಜಿಗೋಸ್ಕರ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವರನ್ನೆಲ್ಲ ಸೈಡ್ಲೈನ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಈಗ ನೋಡಿ, ನಾನು ಮೊನ್ನೆ ಕೂಡ ಹೇಳಿದೆ, ಈಗ ಇಲ್ಲಿ ಏನಾಗ್ತಿದೆ ಅಂದರೆ ನೆಕ್ಸ್ಟಿಗೆ ಎಮ್ ಎಲ್ ಎ ಎರಡು ಕ್ಷೇತ್ರದ ಕ್ಯಾಂಡಿಡೇಟ್ ಕೂಡ ಚೇಂಜ್ ಆಗ್ತಿದ್ದಾರೆ. ಮೋಸ್ಟ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಎಮ್ ಎಲ್ ಎ ವೇದವ್ಯಾಸ ಕಾಮತ, ಆ ಕಡೆ ಒಬ್ಬ ಯಾರ ಮಲ್ಯ ಅಂತ ಒಬ್ಬ ಯಾರ ಹೆಸರು ಕೇಳಿ ಬರ್ತಾ ಉಂಟು. ಇನ್ನು ಅಲ್ಲಿ ಬರಶೆಟ್ಟಿ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಕಾರ್ಪೊರೇಟರ್ ತಗೊಂಡು ಬರ್ತಾ ಇದ್ದಾರಂತೆ, ಅದು ಕೂಡ ಬರ್ತಾ ಇದೆ. ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಸ್ವಂತ ಅವರದೇ ಒಂದು ರಾಜಕೀಯ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ, ಪಕ್ಷ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ.